ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಟಿ ಎನ್ ಟಿ ಎಲೆಕ್ಟ್ರಾನಿಕ್ಸ್ ಕ್ಲಿನಿಕ್. ನಿಮ್ಮ ಹರೀಶ್ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಟಾಪಿಕ್ ಬಂದು ಫ್ರಿಡ್ಜಲ್ಲಿ ತರಕಾರಿ ಸೊಪ್ಪು ಎಲ್ಲ ಹಾಳಾಗ್ತಿದ್ರೆ, ಎಲ್ಲ ಕೊಳ್ತೋಗ್ತಿದ್ರೆ ಅದೇನು ಕಂಟ್ರೋಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮತ್ತು ಫ್ರಿಜ್ಜರಲ್ಲಿ ಹೆವಿ ಐಸ್ ಕಟ್ತಿದ್ರೆ, ತುಂಬ ಐಸ್ ಕಟ್ತಿದ್ರೆ ಅದೇನು ಕಂಟ್ರೋಲ್ ಮಾಡೋದು ಹೇಳ್ಕೊಡ್ತೀನಿ. ನನ್ನ ಹತ್ರ ವರ್ಲ್ಡ್ ಫುಲ್ ಐಸ್ ಮ್ಯಾಜಿಕ್ ಫ್ರಿಡ್ಜ್ ಇದೆ, ಸಿಂಗಲ್ ಡೋರು, ಬನ್ನಿ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ಇದು ಬಂದು ಫ್ರೀಜರ್ ಬಾಕ್ಸ್ ಸೆಕ್ಷನು, ಇದು ಬಂದು ಥರ್ಮೋಸ್ಟೇಟು, ಇದು ಬಂದು ಡಿಫ್ರಾಸ್ಟ್. ಓಕೆನಾ ಫ್ರೆಂಡ್ಸ್, ಫಸ್ಟ್ ಆಫ್ ಆಲು ನಿಮಗೆ ಫ್ರೀಜರ್ ಬಾಕ್ಸಲ್ಲಿ ಹೆವಿ ಐಸ್ ಕಟ್ತಿದ್ರೆ, ನೀವು ನೋಡೋದು ಪಿಕ್ಚರ್ ತೋರಿಸ್ತೀನಿ ಈಗ ನೋಡಿ, ಈ ಥರ ಐಸ್ ಕಟ್ತಿದ್ರೆ ಸೊ ಅದು ಹೆಂಗೆ ಇದು ಮಾಡೋದು, ಹೆಂಗೆ ಕಂಟ್ರೋಲ್ ಮಾಡೋದು, ಅದು ಹೆಂಗೆ ಡಿಫ್ರೆಶ್ ಮಾಡೋದು ಎಲ್ಲ ಕೊಡ್ತೀನಿ ನಿಮಗೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತುಂಬ ಐಸ್ ಕಟ್ಟಿದ ತಕ್ಷಣ ಚಾಕು ತೊಗೊಂಡು ಅದನ್ನ ತೆಗೆಕ್ ಹೋಗಿ ಹೋಗ್ತಾರೆ, ನೈಫು ಚಾಕು ತೊಗೊಂಡು ಹೋಗ್ಬಿಟ್ಟು ಒಂದು ರಿಮೂವ್ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಮಾಡಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್, ಆ ಥರ ಮಾಡಿದ್ರೆ ನೀವು ನೋಡೋದಿಲ್ಲಿ ಇಲ್ಲಿ ಸ್ಮಾಲ್ ಪೈಪ್ ಇದೆ, ಇದ್ರ ತುಂಬ ಪೈಪ್ಸ್ ಕಾಣ್ತಿದೆ ನಿಮಗೆ ನೋಡಿ. ಆಕ್ಚುಲಿ ದೊಡ್ಡೆಲ್ಲ ಗ್ಯಾಸ್ ಹೋಗ್ತಾ ಇರುತ್ತೆ, ಸೊ ನೀವು ಐಸ್ ತೆಗೆಯಕ್ಕೆ ಹೋಗಿದ್ದಲ್ಲ ಸ್ವಲ್ಪ ಡ್ಯಾಮೇಜ್ ಆಯಿತು, ಹೋಲ್ ಆಯಿತು ಅಂತ ಹೇಳಿದ್ರೆ ಸೊ ಗ್ಯಾಸ್ ಎಲ್ಲ ಹೆಚ್ಚು ಹೋಗ್ಬಿಡುತ್ತೆ. ಸೊ ಇದನ್ನ ಚೇಂಜ್ ಮಾಡಬೇಕಾಗುತ್ತೆ ಫ್ಯೂಚರ್ ಬಾಕ್ಸ್ನ, ತುಂಬ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಅಂಥ ಟೈಮಲ್ಲಿ ಫ್ರಿಡ್ಜನ್ನು ಹಾಕ್ ಮಾಡಿ, ಹಾಕ್ ಮಾಡಿಬಿಟ್ಟು ಒಂದು ಟೂ ಅವರ್ಸ್ ಬಿಡಿ, ಎಲ್ಲ ಕರಗೋಗುತ್ತೆ. ಇಲ್ಲಾಂದರೆ ಹಾಕ್ ಮಾಡಿಬಿಟ್ಟು ಉಗುರು ಬೆಚ್ಚಗೆ ಬಿಸಿನೀರು ಹಾಕಿ, ಇಲ್ಲೆಲ್ಲ ಉಗುರು ಬೆಚ್ಚಗೆ ಬಿಸಿನೀರು ಹಾಕಿ, ಜಾಸ್ತಿ ಬಿಸಿ ಬೇಡ, ಲೈಟಾಗಿ ಬಿಸಿ ಮಾಡ್ಕೊಂಡು ಹಾಕಿ, ಎಲ್ಲ ಕರ್ಗೋಗುತ್ತೆ, ಎಲ್ಲ ಬ್ಯಾಕ್ ಸೈಡ್ ಕೊಂಡೋಗುತ್ತೆ. ಹಂಗಂತ ನೀವು ಚಾಕಲ್ ತೆಗೆಕೋಬಿಡಿ ಫ್ರೆಂಡ್ಸ್, ತಗೋರಿದ್ದು ಯಾಕಂದ್ರೆ ತುಂಬ ಸೆನ್ಸಿಟಿವ್ ಇದು, ಓಲ್ ಆಗಿಬಿಟ್ರೆ ಗ್ಯಾಸ್ ಎಲ್ಲ ಈಚೆ ಬಂದ್ಬಿಡುತ್ತೆ. ಓಕೆನಾ. ಮತ್ತು ಮುಂದೆ ಇರೋದು ಇದು ಟೆಂಪ್ರೇಚರ್ ಕಂಟ್ರೋಲು. ಓಕೆನಾ. ನಿಮ್ಮ ಫ್ರಿಡ್ಜಲ್ಲಿ ತರಕಾರಿ ಎಲ್ಲ ಹಾಳಾಗ್ತಿದೆ, ಎಲ್ಲ ಕೊಳ್ತು ಹೋಗ್ತಿದ್ರೆ, ನೀವು ಇದನ್ನು ತುಂಬ ಹೈಯಲ್ಲಿ ಇಕ್ಕಿರ್ತೀರಾ ನೋಡಿ, ಮೀಡಿಯಂ ಇದಿದ್ದು ತುಂಬ ಹೈಯಲ್ಲಿ ಇಕ್ಕಿದ್ರು ಕೊಳ್ತೋಗುತ್ತೆ. ಮತ್ತು ಡಿಫ್ರಾಸ್ಟ್, ಮುಂದೆ ಡಿಫ್ರಾಸ್ಟ್ ಬಟನ್ ಇದೆಯಲ್ಲ, ಡಿಫ್ರಾಸ್ಟ್ ಬಟನ್ ನೀವು 3 ಡೇಸ್ಗೊಂದ್ಸತಿ 4 ಡೇಸ್ಗೊಂದ್ಸತಿ ಡಿಫ್ರಾಸ್ಟ್ ಮಾಡೋಕ್ಕಾಗುತ್ತೆ. ಆ ಥರ ಮಾಡಿಲ್ಲ ಅಂದ್ರೆ ಹಾಳಾಗ್ತಾ ಇರುತ್ತೆ. ಮತ್ತು ಇಲ್ಲೊಂದು ಕಡೆ ಒಂದು ಸೆನ್ಸರ್ ಇದೆ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಿಮ್ಮ ಕಡೆ ಒಂದು ಸೆನ್ಸರ್ ಕಾಣ್ತಿದೆ ಪೈಪ್ ಥರ, ಇದು ಆಕ್ಚುಲಿ ಫ್ರಿಜರ್ಗೆ ಅಟ್ಯಾಚ್ ಆಗಿರುತ್ತೆ. ಇದು ಆಕ್ಚುಲಿ ಥರ್ಮೋಸ್ಟಾಟ್ ಇಂದ ಮುಂದೆ ಇದೆಯಲ್ಲ, ಇದನ್ನ ಥರ್ಮೋಸ್ಟಾಟ್ ಅಂತಾರೆ. ಇದು ಬ್ಯಾಕ್ ಸೈಡ್ ಸೆನ್ಸರ್ ಅಟ್ಯಾಚ್ ಆಗಿರುತ್ತೆ ಫ್ರಿಜರ್ ಬಾಕ್ಸ್ ಕೂಲಿಂಗ್ ಸೆನ್ಸೋದಕ್ಕೆ. ಇದೇನಾರ ಬೆಂಡ್ ಆಗಿಬಿಟ್ಟಿದ್ರು, ಇದು ಡ್ಯಾಮೇಜ್ ಆಗಿದ್ರು, ನಿಮ್ಗೆ ಹೆವಿ ಕೂಲಿಂಗ್ ಆಗಿಬಿಟ್ಟಿರುತ್ತೆ ಫ್ರಿಡ್ಜ್ ಎಲ್ಲ, ಸೊ ತರಕಾರಿ ಎಲ್ಲ ಕೊಳ್ತೋಗುತ್ತೆ ಕಂಟಿನ್ಯೂಸ್ಲಿ, ಫ್ರಿಡ್ಜ್ ಹೋಗ್ತಾ ಇರುತ್ತೆ ನೋಡಿ. ಈ ಥರ ನೀರು ಡ್ರಾಪ್ಸ್ ಆಗ್ತಿದೆ ನೋಡಿ, ಇಲ್ಲಿ ನೋಡೋದು ನೀವು, ನೀರಲ್ಲಿ ಡ್ರಾಪ್ಸ್ ಆಗ್ತಿದೆ. ಸೊ ಈ ಥರ ಡಿಫ್ರಾಸ್ಟ್ ಆಗಲ್ಲ ನಿಮ್ಮ ಫ್ರಿಡ್ಜ್, ಕಂಟಿನ್ಯೂಸ್ಲಿ ಓಡ್ತಾನೆ ಇರುತ್ತೆ, ಒಂದು 24 ಅವರ್ಸ್ ಓಡ್ತಾನೆ ಇರುತ್ತೆ ಕಂಟಿನ್ಯೂಸ್ಲಿ, ಆಫ್ ಆಗೋದಿಲ್ಲ ಫ್ರಿಡ್ಜು. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕಾಗುತ್ತೆ ಅಂತೇಳಿದ್ರೆ, ಫಸ್ಟು ಚೆಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ನೀವು ತುಂಬ ಹೈ ಇಕ್ಕಿದ್ದಾರೆ ಚೆಕ್ ಮಾಡಬೇಕಾಗುತ್ತೆ. ಇಲ್ಲ ಅಂತೇಳಿದ್ರೆ ಇದೇನ ಬೆಂಡ್ ಆಗಿದೆಯಾ ವೈರು ನೋಡಿ, ಇದೇನಾರ ಮುಂದೆ ಬೆಂಡ್ ಆಗಿದೆ, ಬೆಂಡ್ ಆಗಿಬಿಟ್ರೆ ಇದು ನಿಮಗೆ ಸೆನ್ಸ್ ಆಗಲ್ಲ. ಓಕೆನಾ. ಮತ್ತೆ ಎಲ್ಲಾರು ಕಟ್ ಆಗಿದೆಯಾ, ಇಲ್ಲಾಂದ್ರೆ ಇದು ಇದರ ಕಡೆ ಬಿಚ್ಕೊಂಡಿದೆ, ಇದು ಓಪನ್ ಆಗಿಬಿಟ್ರೆ ಇದು ನಿಮಗೆ ಈ ಫ್ರಿಜರ್ ಬಾಕ್ಸ್ ಇಂದ ಈಚೆ ರಿಮೂವ್ ಆಗಿಬಿಟ್ರು ನಿಮಗೆ ಸೆನ್ಸ್ ಆಗಲ್ಲ, ನಿಮ್ಗೆ ಕಂಟಿನ್ಯೂಸ್ಲಿ ಫ್ರಿಡ್ಜ್ ಓಡ್ತಾನೆ ಇರುತ್ತೆ. ಓಕೆನಾ. ನಿಮ್ಗೆ ಕೂಲಿಂಗ್ ಕಂಟ್ರೋಲ್ ಬರೋದಿಲ್ಲ, ನೀವು ಮೀಡಿಯಂ ಇಟ್ಟರು ಲೋ ಇಟ್ಟರು ನಿಮಗೆ ಫ್ರಿಡ್ಜ್ ಫುಲ್ ಓಡ್ತಾನೆ ಇರುತ್ತೆ, ಹೆವಿ ಕೂಲಿಂಗ್ ಆಗ್ಬಿಡುತ್ತೆ. ಇಲ್ಲೆಲ್ಲ ಫುಲ್ ಐಸ್ ಕರ್ಕೊಬಿಡುತ್ತೆ ನಿಮ್ಗೆ ಫುಲ್ಲು. ಓಕೆನಾ ಫ್ರೆಂಡ್ಸ್. ಸೊ ಅಕಸ್ಮಾತ್ ಇದು ನಿಮಗೆ ಓಪನ್ ಆಗಿಲ್ಲ, ಎಲ್ಲೂ ಬೆಂಡ್ ಆಗಿಲ್ಲ ಅಂತ ಹೇಳಿದ್ರೆ, ಈ ಒಡೆ ಒಂದು ಥರ್ಮೋಶಾಟ್ ಇರುತ್ತೆ ನೋಡಿ, ನಿಮಗೆ ಪಿಕ್ಚರ್ ತೋರಿಸ್ತೀನಿ ನೋಡಿ, ಈ ಥರ ಇರುತ್ತೆ. ಸೊ ಇದೇನಾರ ಹೋಗಿದ್ರು ನಿಮಗೆ ಹೆವಿ ಕೂಲಿಂಗ್ ಬರುತ್ತೆ, ತರಕಾರಿ ಹಾಳಾಗುತ್ತೆ. ನಿಮಗೆ ಸಿಂಗಲ್ ಡೋರ್ ಫ್ರಿಡ್ಜಲ್ಲಿ ಮೀಡಿಯಂ ಕೂಲ್ ಇಟ್ಕೊಂಡ್ರೆ ಬೆಸ್ಟ್ ಫ್ರೆಂಡ್ಸ್. 3 ಡೇಸ್ಗೊಂದ್ಸತಿ ಇದನ್ನ ಪ್ರೆಸ್ ಮಾಡ್ತಾ ಇರಿ. ಓಕೆನಾ. ನಿಮಗೆ ಆರಾಮಾಗಿ ಇದೆಲ್ಲ ಡಿಫ್ರಾಸ್ಟ್ ಆಗ್ಬಿಡುತ್ತೆ, ಇಲ್ಲಿ ಐಸ್ ಎಲ್ಲ ಕಟ್ಟಿದ್ರೆ ಡಿಫ್ರಾಸ್ಟ್ ಆಗ್ಬಿಡುತ್ತೆ. ಓಕೆನಾ ಫ್ರೆಂಡ್ಸ್. ಫ್ರೆಂಡ್ಸ್, ಇದಾಯ್ತು ಇವತ್ತಿನ ವೀಡಿಯೋ. ಫ್ರೆಂಡ್ಸ್, ನಿಮಗೆ ಸಿಂಗಲ್ ಡೋರ್ ಬಗ್ಗೆ ಏನಾದ್ರು ಡೌಟ್ ಇದ್ರೆ ನೀವು ನಂಗೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಸೀ ಯು.